ಹಲೋ ಆಲ್, ಎಲ್ಲರಿಗೂ ನಮಸ್ಕಾರ. ಡಾಕ್ಟರ್ ಸಿಂಧು, ನಾನು ಸ್ಪೆಷಲಿಸ್ಟ್ ಆಪ್ಸ್ಟ್ರಿಕ್ಸ್ ಆ್ಯಂಡ್ ಗೈನಕಾಲಜಿ. ನಾನಿವತ್ತು ಪಾಲಿಸಿಸ್ಟಿಕ್ ಓರೀಸ್ ಅಂದರೆ ಏನು, ಪಾಲಿಸಿಸ್ಟಿಕ್ ಓರೀಸ್ ಇದ್ದರೆ ನೀವು ತುಂಬ ಅದ್ರ ಬಗ್ಗೆ ವರಿ ಮಾಡ್ಕೋಬೇಕಾ, ಅಥವಾ ಪಾಲಿಸಿಸ್ಟಿಕ್ ಓರೀಸಿಂದ ನಮಗೇನು ತೊಂದರೆಗಳು ಬರ್ಬೋದು, ಆ್ಯಂಡ್ ಪಾಲಿಸಿಸ್ಟಿಕ್ ಓರೀಸಿಂದ ನಮ್ಮನ್ನು ಹೌ ಕ್ಯಾನ್ ಬಿ ಕ್ಯೂರ್, ನಾವು ಹೇಗೆ ಅದನ್ನು ಕ್ಯೂರ್ ಮಾಡ್ಬೋದು, ಅಥವಾ ಪಾಲಿಸಿಸ್ಟಿಕ್ ಓರೀಸ್ಗೆ ಖಂಡಿತ ಕ್ಯೂರ್ ಇದೆಯಾ ಇಲ್ವಾ. ಓಕೆ, ನಾನು ಅದ್ರ ಬಗ್ಗೆ ಎಲ್ಲ ಹೇಳ್ತೀನಿ. ಯಾ ನೋಡೋಣ. ಸೊ ಇವಾಗ ಫಸ್ಟ್ ಆ್ಯಂಡ್ ಫೋರ್ಮೋಸ್ಟ್ ನಾನು ನಿಮಗೆ ಪಾಲಿಸಿಸ್ಟಿಕ್ ಓವರೀಸ್ ಅಂದರೆ ಏನು ಅನ್ನೋದ್ರ ಬಗ್ಗೆ ಜಸ್ಟ್ ಗಿವ್ ಯು ಅ ಬ್ರೀಫ್ ಎಕ್ಸ್ಪ್ಲನೇಷನ್ ಕೊಟ್ಬಿಡ್ತೀನಿ. ಪಾಲಿಸಿಸ್ಟಿಕ್ ಓವರೀಸ್ ಅಂತ ಹೇಳಿದ್ರೆ ಅದೇನು ತುಂಬ ಅದ್ರ ಬಗ್ಗೆ ಏನು ವರಿ ಮಾಡ್ಕೊಳ್ಳೋದು ಬೇಕಾಗಿಲ್ಲ, ಬಿಕಾಸ್ ಹತ್ತರಲ್ಲಿ ಒಂದು ಒಬ್ಬರಿಗೆ ಇದು ಪಾಲಿಸಿಸ್ಟಿಕ್ ಓವರೀಸ್ ಇರುತ್ತೆ. ಇಟ್ಸ್ ಸೋ ಅಷ್ಟು ಕಾಮನ್ ಇದು. ಯಾಕೆ ಅಷ್ಟು ಕಾಮನ್ ಅಂತ ಹೇಳಿದ್ರೆ ನಮ್ಮಮ್ಮನಿಗೆ ನಮ್ಮ ಅಜ್ಜಿಗೆ ಯಾರಿಗೂ ಇದೆಲ್ಲ ಪ್ರಾಬ್ಲಮ್ಸ್ ಇರಲಿಲ್ಲ, ಯಾಕೆಂದರೆ ಅವ್ರು ತಿನ್ನೋ ಅನ್ನ ಆಹಾರ ಎಲ್ಲನೂ ತುಂಬ ಹೆಲ್ದಿಯಾಗಿರ್ತಾ ಇತ್ತು. ಇವಾಗ ನಾವು ತಿನ್ನೋ ಅನ್ನ, ನಾವು ಉಸಿರಾಡೋ ಗಾಳಿ ಎಲ್ಲದರಲ್ಲೂ ಪೊಲ್ಯೂಷನ್ ಇದೆ. ಅದು ತುಂಬ ಕಾನ್ಸ್ಟೆಂಟ್ ಪೊಲ್ಯೂಷನ್ ಎಲ್ಲ ಇರೋದ್ರಿಂದ ನಮ್ಮ ಲೈಫ್ ಸ್ಟೈಲ್ ಎಲ್ಲ ತುಂಬ ಚೇಂಜ್ ಆಗಿದೆ. ನಮ್ಮ ತುಂಬ ಜಂಕ್ ಎಲ್ಲ ತಿಂತೀವಿ, ಲೈಕ್ ನಮ್ಮ ಊಟದ ಹ್ಯಾಬಿಟ್ಸ್ ಎಲ್ಲನೂ ಚೇಂಜ್ ಆಗಿದೆ. ಸೊ ಅದೆಲ್ಲ ಮೇನ್ ರೀಸನ್ಸ್. ಎಲ್ಲರೂ ಓವರಾಗಿ ಎಕ್ಸಸೈಸ್ ಎಲ್ಲ ಏನು ಮಾಡಲ್ಲ, ಎಲ್ಲರೂ ವಿ ಆರ್ ಆಲ್ ಓವರ್ ವೆಯ್ಟ್. ಸೊ ಓವರ್ ವೆಯ್ಟ್ ಇರ್ತಾರೆ. ಸೊ ಹೀಗಾಗಿ ತುಂಬ ಪ್ರಾಬ್ಲಮ್ಸ್ ಇರೋದ್ರಿಂದ ಇಟ್ ಇಸ್ ಸೋ ಕಾಮನ್. ಇಷ್ಟು ನಮ್ಮ ಲೈಫ್ ಸ್ಟೈಲ್, ನಮ್ಮ ಡೇ ಟು ಡೇ ಲೈಫಲ್ಲಿ ಇಷ್ಟೊಂದೆಲ್ಲ ಚೇಂಜಸ್ ಆಗಿರೋದ್ರಿಂದ ನಮಗೆ ಇದು ಅಷ್ಟೊಂದು ಕಾಮನ್ ಆಗಿ ಕಾಣಿಸ್ಕೊಳುತ್ತೆ. ಸೊ ಪಾಲಿಸಿಸ್ಟಿಕ್ ಓವರೀಸ್ ಅಂತ ಹೇಳಿದ್ರೆ ಏನಿಲ್ಲ, ನಾರ್ಮಲ್ ಆಗಿ ಓವರೀಸ್ ಅಂದ್ರೇ ಓವರೀಸ್ ತುಂಬ, ಇಟ್ ಇಸ್ ಫಿಲ್ಡ್ ವಿತ್ ಫಾಲಿಕಲ್ಸ್. ಪಾಲಿ ಅಂತ ಹೇಳಿದ್ರೆ ತುಂಬ ಅಂತ. ಓಕೆ, ತುಂಬ. ಸಿಸ್ಟಿಕ್ ಅಂತ ಹೇಳಿದ್ರೆ ಫ್ಲೂಯಿಡ್ ಫಿಲ್ಡ್ ಕ್ಯಾವಿಟೀಸ್, ಅಂದ್ರೆ ನೀರು ತುಂಬಿಕೊಂಡಿರೋ ಪಾಕೆಟ್ಸ್ ಅಂತ. ಓಕೆ, ನಾ ನಾರ್ಮಲಿ ಓವರೀಸ್ ಅಲ್ಲಿ ಆತರ ಚಿಕ್ಕ ಚಿಕ್ಕ ಫಾಲಿಕಲ್ಸ್ ಇರುತ್ತೆ. ಅದು ಈಚ್ ಮಂತ್ ಏನಾಗುತ್ತೆ, ಒಂದು ಡಾಮಿನೆಂಟ್ ಫಾಲಿಕಲ್ ಬೆಳೆಯುತ್ತೆ. ಸೊ ಇದು ಬೆಳಿಬೇಕಾದ್ರೆ ಇದೆಲ್ಲ ಸಪೋರ್ಟ್ ಮಾಡ್ತವೆ, ಈ ಸ್ಮಾಲ್ ಸ್ಮಾಲ್ ಫಾಲಿಕಲ್ಸ್ ಇದನ್ನ ಸಪೋರ್ಟ್ ಮಾಡಿ ಇದನ್ನ ಬೆಳೆಯಕ್ಕೆ ಬಿಡ್ತವೆ. ಸೊ ಇದು ಬಿಟ್ಟಾಗ ಏನಾಗುತ್ತೆ, ಇದು ಒಡೆದು ಎಗ್ ನ ರಿಲೀಸ್ ಮಾಡುತ್ತೆ. ಎಗ್ ರಿಲೀಸ್ ಮಾಡಿದಾಗ ನಮಗೆ ಇಲ್ಲಿ ಈ ತರ ಇಲ್ಲಿ ಎಗ್ ರಿಲೀಸ್ ಆಗ್ತಿರ್ಬೇಕಾದ್ರೆ ಇಲ್ಲಿ ಯೂಟ್ರಸ್ ಅಲ್ಲೂ ಇಲ್ಲಿ ಎಂಡೋಮೆಟ್ರಿಯಮ್ ಅಂತ ಹೇಳ್ತೀವಲ್ಲ, ಯೂಟ್ರೈನ್ ಲೈನಿಂಗ್ ಅಂತ ಹೇಳ್ತೀವಲ್ಲ, ಅದು ಇಲ್ಲೇ ಬರೋದು. ಸೊ ಈ ಲೈನಿಂಗ್ನು ಡೆವಲಪ್ ಆಗುತ್ತೆ. ಸೊ ಇಲ್ಲಿ ನಮ್ಗೆ ಆ ಟೈಮಲ್ಲಿ ಏನಾದ್ರು ಕನ್ಸೆಪ್ಷನ್ ಆಯಿತು ಅಂತ ಹೇಳಿದ್ರೆ ಇಲ್ಲಿ ಪ್ರೆಗ್ನೆನ್ಸಿ ಫಾರ್ಮ್ ಆಗುತ್ತೆ, ಮತ್ತೆ ಇಲ್ಲಿ ಬಂದು ನಮಗೆ ಪ್ರೆಗ್ನೆನ್ಸಿ ಇಂಪ್ಲಾಂಟ್ ಆಗುತ್ತೆ. ಸೊ ಈ ಪ್ರೊಸೆಸ್ ನಡೀಲಿಲ್ಲ ಅಂತ ಹೇಳಿದ್ರೆ ನಾರ್ಮಲ್ ಆಗಿ ಇದಾದ್ಮೇಲೆ ಎಗ್ ರಿಲೀಸ್ ಆದ್ಮೇಲೆ ಒಂದು 12 to 18 hours ಆದ್ಮೇಲೆ ಅದು ಹಂಗೆ ವೇಸ್ಟ್ ಆಗುತ್ತೆ, ಅಂದ್ರೆ ಸತ್ತೋಗ್ಬಿಡುತ್ತೆ ಎಗ್. ಸೊ ಆಗೇನಾಗುತ್ತೆ, ನಮ್ಗೆ ಅಟ್ಲೀಸ್ಟ್ ಪೀರಿಯಡ್ಸ್ ಬರುತ್ತೆ ಅಲ್ವಾ. ಸೊ ಪಾಲಿಸಿಸ್ಟಿಕ್ ಓವರೀಸ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ಈ ಫಾಲಿಕಲ್ಸ್ ಎಲ್ಲ ಈ ಸೈಜ್ ಅಲ್ಲಿರೋ ಫಾಲಿಕಲ್ಸ್ ಸ್ವಲ್ಪ ದೊಡ್ಡ ಸೈಜ್ ಅಲ್ಲಿ ಇರ್ತವೆ ಹಿಂಗೆ. ಓಕೆ, ಸೊ ಇದು ಸ್ವಲ್ಪ ದೊಡ್ಡ ಸೈಜ್ ಅಲ್ಲಿ ಹಿಂಗೆ ಇರುವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಇದು ಈ ಡಾಮಿನೆಂಟ್ ಫಾಲಿಕಲ್ ಅಂತ ಹೇಳ್ತೀವಲ್ಲ, ಇದನ್ನ ಗ್ರೋ ಆಗಕ್ಕೆ ಬಿಡಲ್ಲ. ಸೊ ಈ ಡಾಮಿನೆಂಟ್ ಫಾಲಿಕಲ್ಲೇ ಗ್ರೋ ಆಗದೆ ಇರಬೇಕಾದ್ರೆ ನಮಗೆ ಎಗ್ಗು ರಿಲೀಸ್ ಆಗಲ್ಲ, ಪ್ರೆಗ್ನೆನ್ಸಿನೂ ಫಾರ್ಮ್ ಆಗಲ್ಲ, ಪೀರಿಯಡ್ಸೂ ಬರಲ್ಲ. ಇಷ್ಟೇ ದೋಸ್, ದಿಸ್ ಇಸ್ ವಾಟ್ ಇಸ್ ಕಾಲ್ಡ್ ಎಸ್ ಪಾಲಿಸಿಸ್ಟಿಕ್ ಓವರೀಸ್. ಓಕೆನಾ. ಸೊ ಸಿಂಡ್ರೋಮ್ ಅಂತ ಹೇಳಿದ್ರೆ, ಸಿಂಡ್ರೋಮ್ ಅಂತ ಹೇಳಿದ್ರೆ ಒಂದು ಗ್ರೂಪ್ ಅಂತ. ಸೊ ಪಾಲಿಸಿಸ್ಟಿಕ್ ಓವರೀಸ್ ಅಂತ ಹೇಳಿದ್ರೆ ಇದು ಓವರೀಸ್ ಅಲ್ಲಿ ಮಾತ್ರ ಪ್ರಾಬ್ಲಮ್ ಇರಲ್ಲ, ಅದೊಂದು ಸಿಮ್ಟಮ್ ಒಂದು ಗ್ರೂಪ್ ಆಫ್ ಡಿಸೀಸಸ್ ಇರುತ್ತೆ. ಅದು ಇನ್ನೊಂದು ಕಾಂಪೊನೆಂಟ್ ಏನು ಅಂತ ಹೇಳಿದ್ರೆ, ಒಂದು ನಮಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಅಂತ ಹೇಳಿದ್ರೆ ನಮ್ಮ ಬಾಡಿಯಲ್ಲಿ ಇನ್ಸುಲಿನ್ ಪ್ರೊಡ್ಯೂಸ್ ಆಗ್ತಾ ಇದೆ, ಆದರೆ ಅದು ಕರೆಕ್ಟಾಗಿ ಯುಟಿಲೈಸ್ ಆಗ್ತಾ ಇಲ್ಲ. ಸೊ ಇನ್ಸುಲಿನ್ ರೆಸಿಸ್ಟೆನ್ಸ್ ಇದ್ರೆ, ಒಬಿಸಿಟಿ ಇದ್ರೆ, ನಾವು ತುಂಬ ಜಾಸ್ತಿ ದಪ್ಪ ಇದ್ರೆ, ಮತ್ತೆ ಕೊಲೆಸ್ಟ್ರಾಲ್ ಪ್ರಾಬ್ಲಮ್ಸ್ ಎಲ್ಲ ಇದ್ರೆ, ಸೊ ಅದ್ರ ಜೊತೆ ನಾವು ಪಾಲಿಸಿಸ್ಟಿಕ್ ಓವರೀಸ್ ನಮಗೆ ಕಾಣಕ್ ಸಿಗುತ್ತೆ. ಓಕೆನಾ. ಸೊ ತುಂಬ ಜನಕ್ಕೆ ಸಿಂಪ್ಟಮ್ಸ್ ಇದ್ದು ಹೋಗಿ ನಾವು ನೋಡ್ತೀವಿ, ನಮಗೆ ಇರೆಗ್ಯುಲರ್ ಪೀರಿಯಡ್ಸ್ ಇರುತ್ತೆ, ಇಲ್ಲ ಅಂತ ಹೇಳಿದ್ರೆ ನಮಗೆ ಮಕ್ಕಳಾಗ್ತಾ ಇರಲ್ಲ, ಏನು ಪ್ರಾಬ್ಲಮ್ ಅಂತ ಹೇಳಿ ತಿಳ್ಕೊಳ್ಳೋಕ್ಕೋಸ್ಕರ ನಾವು ಹೋಗಿರ್ತೀವಿ. ಸೊ ಅವಾಗ ನಾವು ಸ್ಕ್ಯಾನ್ ಮಾಡಿ ಇದನ್ನ ಕಂಡುಹಿಡಿಬೇಕು. ಸ್ಕ್ಯಾನಲ್ಲಿ ಮಾತ್ರ ಇದನ್ನ ಡಯಾಗ್ನೋಸ್ ಮಾಡೋಕ್ಕೆ ಸಾಧ್ಯ. ಸ್ಕ್ಯಾನಲ್ಲಿ ಮಾತ್ರ ನಾವು ನೋಡಿ, ಓಕೆ ತುಂಬ ಫಾಲಿಕಲ್ಸ್ ಇದೆ ಅಂತ ಹೇಳಿ, ಓಕೆ ನಿಮಗೆ ಪಾಲಿಸಿಸ್ಟಿಕ್ ಓವರೀಸ್ ಇದೆ ಅಂತ ಹೇಳಿ ನಮಗೆ ಡಯಾಗ್ನೋಸಿಸ್ ಕೊಡ್ತಾರೆ. ಸೊ ಇದು ಪಾಲಿಸಿಸ್ಟಿಕ್ ಓವರೀಸ್. ಓಕೆನಾ. ಸೊ ಈ ಪಾಲಿಸಿಸ್ಟಿಕ್ ಓವರೀಸ್ ನಮಗಿದ್ರೆ ನಾವೇನು ಮಾಡ್ಬೋದು? ಸೊ ಇದಕ್ಕೇನೊಂದು ಸ್ಪೆಸಿಫಿಕ್ ಮೆಡಿಸಿನ್ ಅಂತ ಎಲ್ಲ ಏನಿರಲ್ಲ, ಎಲ್ಲ ತುಂಬ ರಿಸರ್ಚ್ ಎಲ್ಲ ನಡೀತಾನೆ ಇದೆ. ಸೊ ದರ್ ಇಸ್ ನೋ ಮೆಡಿಸಿನ್. ಓಕೆ, ಜ್ವರ ಬಂತು, ಮಾತ್ರೆ ಕೊಡ್ತೀವಿ, ಜ್ವರ ಕಡಿಮೆ ಆಯಿತು. ಸೊ ಆ ಥರ ಪಾಲಿಸಿಸ್ಟಿಕ್ ಓವರೀಸ್ ಇದೆಯಾ, ನಿಮ್ಗೆ ಒಂದು ಮಾತ್ರೆ ಕೊಡ್ತೀನಿ ತಗೊಳ್ಳಿ, ಒಂದು 3 months ಆದ್ಮೇಲೆ ನಿಮ್ಗೆ ಖಂಡಿತ ಕ್ಯೂರ್ ಆಗುತ್ತೆ ಅಂತ ಹೇಳಿದ್ರೆ ಆ ಥರ ಯಾವ ಮೆಡಿಸಿನ್ಸು ಇಲ್ಲ. ಯಾಕೆಂತ ಹೇಳಿದ್ರೆ ಪಾಲಿಸಿಸ್ಟಿಕ್ ಓವರೀಸ್ ಬಂದು ಇಟ್ಸ್ ನಾಟ್ ಪ್ರೈಮರಿ ಕಂಡೀಷನ್, ಅಂದರೆ ಇದು ಓವರಿಗೋಸ್ಕರನೇ ಬಂದಿರೋ ಏನು ಡಿಸೀಸ್ ಏನಲ್ಲ. ಯಾಕೆಂತ ಹೇಳಿದ್ರೆ ಇದಕ್ಕೆ ರೀಸನ್ ತುಂಬ ಬೇರೆ ಇದೆ. ಒಂದು ಮೇನ್ ರೀಸನ್ ಬಂದು ನಮಗೆ ಒಬಿಸಿಟಿ, ನಾವು ಸ್ವಲ್ಪ ದಪ್ಪ ಇದ್ದೀವಿ, ಮತ್ತೆ ಬೇರೆ ಸ್ವಲ್ಪ ಪಾಪ್ಯುಲೇಷನ್ಗೆ ಬೇರೆ ಅಂಡರ್ಲೈನ್ ಕಾಸಸ್ ಅದೇ ಇನ್ಸುಲಿನ್ ರೆಸಿಸ್ಟೆನ್ಸ್, ಸ್ವಲ್ಪ ಹೈ ಕೊಲೆಸ್ಟ್ರಾಲ್ ಇದೆಲ್ಲ ಇರ್ಬೋದು. ಇನ್ನು ಸ್ವಲ್ಪ ಜನಕ್ಕೆ ಥೈರಾಯ್ಡ್ ಪ್ರಾಬ್ಲಮ್ಸ್ ಇರ್ಬೋದು, ಸ್ವಲ್ಪ ಪ್ರೊಲಾಕ್ಟಿನ್ ಪ್ರಾಬ್ಲಮ್ಸ್ ಇರ್ಬೋದು. ಅದೆಲ್ಲ ನೀವು ಡಾಕ್ಟ್ರಿಗೆ ಬಿಟ್ಬಿಡಿ, ಅದೆಲ್ಲ ನೀವು ಹೋದ್ರೆ ಅದೆಲ್ಲ ಬ್ಲಡ್ ಟೆಸ್ಟ್ ಮಾಡಿನೇ ನಾವು ಏನು ರೀಸನ್ ಅಂತ ನಮಗೆ ಕಂಡುಹಿಡಿಯೋಕ್ಕಾಗೋದು. ಓಕೆ, ನಮ್ಗೆ ಏನಾದ್ರು ರೀಸನ್ ಇದೆ, ಓಕೆ ಥೈರಾಯ್ಡ್ ಪ್ರಾಬ್ಲಮ್ಸ್ ಇದೆ, ಪ್ರೊಲಾಕ್ಟಿನ್ ಪ್ರಾಬ್ಲಮ್ಸ್ ಇದೆ, ಕೊಲೆಸ್ಟ್ರಾಲ್ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ, ನಾವು ಅದಕ್ಕೆ ಸೂಟೇಬಲ್ ಆಗಿರೋ ಟ್ರೀಟ್ಮೆಂಟ್ ತಗೊಂಡ್ರೆ ಅದರಿಂದಾಗಿ ಇದು ಕ್ಯೂರ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇನ್ನು 50% ಜನ ಇದ್ದಾರೆ, 50-60% ಜನ ಇದ್ದಾರೆ, ಅವ್ರಿಗೆ ನಮ್ಗೆ ಏನು ರೀಸನ್ ಅಂತಾನೆ ಗೊತ್ತಿಲ್ಲ, ಅಂದ್ರೆ ಅವ್ರಿಗೆ ಏನು ರೀಸನೇ ಇರಲ್ಲ, ಅಂದ್ರೂ ಪಾಲಿಸಿಸ್ಟಿಕ್ ಓವರೀಸ್ ಇರುತ್ತೆ.
ಸೊ ಆಗೇನ್ ಮಾಡ್ಬೇಕು ಆ ತರ ಕ್ಯಾಟಗರಿ ಆಫ್ ಪೀಪಲ್ ನಾವೇನ್ ಮಾಡ್ಬೇಕು ಟು ಕ್ಯೂರ್ ದಿಸ್. ಈಗ ನಿಮ್ಗೆ ಇನ್ಫರ್ಟಿಲಿಟಿ ಇದೆ, ನಿಮ್ಗೆ ತುಂಬಾ ಏಜ್ ಆಗ್ತಾನೆ ಹೋಗ್ತಾ ಇದೆ, ಮಕ್ಕಳಾಗ್ತಾ ಇಲ್ಲ ಅನ್ಬೇಕಾದ್ರೆ ನಾವು ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ಗೆ ಹೋಗ್ಬೇಕು. ನಾವು ಅವ್ರ ಓವುಲೇಷನ್ ಇಂಡಕ್ಷನ್ ಮಾಡಿ ಅವ್ರಿಗೆ ನಾವು ಫೋರ್ಸಿಬಲ್ ಆಗಿ ಓವರೀಸ್ನ ಸ್ಟಿಮ್ಯುಲೇಟ್ ಮಾಡಿ ಎಗ್ ರಿಲೀಸ್ ಆಗಂಗೆ ಮಾಡ್ಬೋದು. ಸೊ ಅದ್ರ ಜೊತೆಗೆ ನಾವು ಮನೆಯಲ್ಲಿ ವಾಟ್ ವಿ ಕ್ಯಾನ್ ಡೂ, ಸೊ ತುಂಬಾ ವಿಷಯಗಳಿದೆ ನಾವು ಮನೆಯಲ್ಲಿ ನಮಗೋಸ್ಕರ ಟು ಕ್ಯೂರ್ ಅಂದ್ರೆ ಟು ಅಟ್ಲೀಸ್ಟ್ ಆ ಒಂದು ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ನಾವು ಇದನ್ನ ಇದು ಮಾಡಕ್ಕೆ ಏನ್ ಮಾಡ್ಬೋದು, ಕ್ಯೂರ್ ಮಾಡಕ್ಕೆ ಏನ್ ಮಾಡ್ಬೋದು ಅಂತ ಹೇಳಿ, ಫಸ್ಟ್ ಅಂಡ್ ಫೋರ್ಮೋಸ್ಟ್ ಬಂದು ಸೀಡ್ ಸೈಕ್ಲಿಂಗ್ ಅಂತ ಹೇಳ್ತಾರೆ. ಸೊ ಸೀಡ್ ಸೈಕ್ಲಿಂಗ್ ಅಂತ ಹೇಳಿದ್ರೆ ನಾಲ್ಕು ತರ ಸೀಡ್ಸ್ ಇದಾವೆ, ಅಂದ್ರೆ ಬೀಜಗಳು. ನಾಲ್ಕು ಬೀಜಗಳನ್ನು ನೀವು 15-15 ದಿನಕ್ಕೆ ಎರಡೆರಡು ಬೀಜ ತಗೋಬೇಕು. ಫಸ್ಟ್ 15 ಡೇಸ್ ನಿಮ್ಗೆ ರೆಗ್ಯುಲರ್ ಸೈಕಲ್ಸ್ ಇದೆಯಾ, ಸೊ ರೆಗ್ಯುಲರ್ ಸೈಕಲ್ಸ್ ಇರೋರು ನಿಮ್ಗೆ ಪೀರಿಯಡ್ಸ್ ಶುರುವಾಗಿದ್ದ ಮೊದಲನೇ ದಿನದಿಂದ 15 ದಿನದವರೆಗೂ ಒಂದು ಸ್ಪೂನು ಫ್ಲ್ಯಾಕ್ಸ್ ಸೀಡ್ಸ್, ಒಂದು ಸ್ಪೂನು ಪಂಪ್ಕಿನ್ ಸೀಡ್ಸ್, ಓಕೆ, ಫ್ಲ್ಯಾಕ್ಸ್ ಸೀಡ್ಸ್ ಒಂದು ಸ್ಪೂನ್ ಮತ್ತೆ ಪಂಪ್ಕಿನ್ ಸೀಡ್ಸ್ ಒಂದು ಸ್ಪೂನ್, ಎರಡನ್ನು ಪುಡಿ ಮಾಡಿ ಇಟ್ಕೊಂಡು ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ಕುಡಿಯೋದು ಬೆಳಿಗ್ಗೆ ಎದ್ದು ಬರೀ ಹೊಟ್ಟೆನಲ್ಲಿ, ಓಕೆನಾ. ಅದಾದ್ಮೇಲಿಂದ ಮತ್ತೆ 15 ದಿನ, ನೆಕ್ಸ್ಟ್ 15 ದಿನದಿಂದ 30 ದಿನದವರೆಗೂ ಒಂದು ಸ್ಪೂನು ಎಳ್ಳು, ಒಂದು ಸ್ಪೂನು ಸನ್ಫ್ಲವರ್ ಸೀಡ್ಸ್, ಈ ಎರಡು ಸ್ಪೂನ್ ಎರಡನ್ನು ಪುಡಿ ಮಾಡಿಟ್ಕೊಂಡು ನಾವು ಸಲಾಡ್ಸ್ ಎಲ್ಲಾದ್ರೂ ಹಾಕೊಂಡು ತಿನ್ಬೋದು, ಇಲ್ಲ ಚಪಾತಿ ಮಾಡ್ಬೇಕಾದ್ರೆ ಚಪಾತಿ ಹಿಟ್ಟು ಜೊತೆ ಕಲ್ಸ್ಕೊಂಡು ಚಪಾತಿ ಮಾಡ್ಬೋದು, ಇಲ್ಲಾಂದ್ರೆ ನೀರಲ್ಲಿ ಮಿಕ್ಸ್ ಮಾಡಿ ಹಂಗೂ ಕುಡಿಬೋದು. ಇದೇನೋ ನೀವು ಡಾಕ್ಟರ್ ಸೈಂಟಿಫಿಕಲಿ ಪ್ರೂವ್ ಅನ್ನ ಇದೆ ಇದ್ರ ಬಗ್ಗೆ ಅವರ ಸ್ಟಡಿ ಏನಾರ ಮಾಡಿದಾರ ಅಂತ ಕೇಳಿದ್ರೆ ಖಂಡಿತ ಯಾರು ಇದ್ರ ಬಗ್ಗೆ ಏನ್ ಸ್ಟಡೀಸ್ ಸೈಂಟಿಫಿಕಲಿ ಯಾರೂ ಇದನ್ನ ಪ್ರೂವ್ ಮಾಡಿಲ್ಲ. ಬಟ್ ಅದೆಲ್ಲ ನಾಲ್ಕು ಸೀಡ್ಸ್ ದೇ ಆರ್ ವೆರಿ ಗುಡ್ ನ್ಯಾಚುರಲಿ ಅಕರಿಂಗ್ ಎಲಿಮೆಂಟ್ಸ್, ಎಲ್ಲದರಲ್ಲೂ ಒಳ್ಳೆ ಆಂಟಿ ಆಕ್ಸಿಡೆಂಟ್ಸ್, ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಎಲ್ಲ ತುಂಬ ಜಾಸ್ತಿ ಇದೆ. ಅದು ತಗೊಳ್ಳೋದ್ರಿಂದ ನಮ್ಗೇನು ಸೈಡ್ ಎಫೆಕ್ಟ್ಸ್ ಇಲ್ಲ. ಸೊ ನಮ್ಗಿರೋ ಈ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ನ ಅದು ತಕ್ಕ ಮಟ್ಟಿಗೆ ಸ್ವಲ್ಪ ಕಡಿಮೆ ಮಾಡಬಹುದು. ಓಕೆ, ನಾನು ನಿಮಗೆ ಇವತ್ತು ತಿನ್ನಕ್ಕೆ ಶುರು ಮಾಡಿದ್ರೆ ಈ ಮಂತಿಂದನೇ ನಿಮಗೆ ಅದನ್ನು ಎಫೆಕ್ಟ್ ಗೊತ್ತಾಗಲ್ಲ. ಒಂದು ಕನ್ಸಿಸ್ಟೆನ್ಸಿ ಬೇಕು, ಒಂದು ನೀವು ಬಿಡದಂಗೆ ಒಂದು 3 ತಿಂಗಳು ಕಂಟಿನ್ಯೂಸ್ ಆಗಿ ತಗೊಂಡ್ರಿ ಅಂತ ಹೇಳಿದ್ರೆ ಮೇ ಬಿ ನಮಗೆ ಅದು ಗೊತ್ತಾಗ್ಬೋದು, ಚೇಂಜಸ್ ನಮಗೆ ಕಾಣಿಸ್ಬೋದು. ಓಕೆ, ನಾನು ನಿಮ್ಗೆ ಏನಾದ್ರು ಟ್ರೈ ಮಾಡಬೇಕು ಅಂತ ಅನ್ಸಿದ್ರೆ ನಂಗೆ ಕಮೆಂಟ್ ಮಾಡಿ, ವಿ ವಿಲ್ ಓನ್ಲಿ ಮೇಕ್ಔಟ್. ಅಂದ್ರೆ ನಮಗೆ ಗೊತ್ತಾಗುತ್ತೆ ಎಷ್ಟು ಜನ ಆಲ್ರೆಡಿ ನಮ್ಗೆ ಸ್ವಲ್ಪ ಜನ ಇದಾರೆ ಹೂ ಆರ್ ಯುನೋ ಟೇಕಿಂಗ್ ದಿಸ್ ಟ್ಯಾಬ್ಲೆಟ್ ಇದು ಸೀಡ್ಸ್, ನಾವು ಟ್ರೈ ಮಾಡೋಣ ನಮ್ಗೆ ಏನಾರು ಅದರಿಂದ ಯೂಸ್ ಆಗುತ್ತಾ ಏನು ಅಂತ ಹೇಳಿ. ಓಕೆನಾ, ಅದು ಸೀಡ್ ಸೈಕ್ಲಿಂಗ್. ಇದ್ರ ಜೊತೆಗೆ ಯು ಶುಡ್ ಡೂ ರೆಗ್ಯುಲರ್ ಎಕ್ಸಸೈಸ್. ಎಕ್ಸಸೈಸ್ ಅಂತ ಹೇಳಿದ್ರೆ ನೀವು ಎರೋಬಿಕ್ಸ್ ಮಾಡ್ತಿರೋ, ಯೋಗ ಮಾಡ್ತಿರೋ, ಅಥವಾ ಏನೋ ಜಿಮ್ಗೆ ಹೋಗ್ತಿರೋ, ವೆಯ್ಟ್ ಲಿಫ್ಟಿಂಗ್ ಮಾಡ್ತಿರೋ, ಕಾರ್ಡಿಯೋ ಮಾಡಿ, ಏನ್ ಬೇಕಾದ್ರೂ ಮಾಡಿ, ವಾಟ್ ಎವರ್ ಯು ಲೈಕ್, ಯಾವ ಎಕ್ಸಸೈಸ್ ಬೇಕಾದ್ರೂ ಮಾಡಿ, ಆದ್ರೆ ಎಕ್ಸಸೈಸ್ ಮಾಡ್ಬೇಕು. ನೀವು ಸುಮ್ಮನೆ ಫ್ರೆಂಡ್ಸ್ ಜೊತೆ ಜಾಲಿಯಾಗಿ ಒಂದು 2 ಕಿಲೋಮೀಟರ್ ವಾಕಿಂಗ್ ಹೋದ್ವಿ, ನಾ ಎಕ್ಸಸೈಸ್ ಆಯ್ತು ಅಂತ ಹೇಳಿದ್ರೆ ಅಲ್ಲ. ನೀವು ಎಕ್ಸಸೈಸ್ ಮಾಡಿದ್ರೆ ಯು ಶುಡ್ ಸ್ವೆಟ್ ಇಟ್ ಔಟ್ ಅಂತ ಹೇಳಿದ್ರೆ ನಿಮ್ಗೆ ತುಂಬಾ ಬೆವರು ಬರಬೇಕು. ಒಂದು ಅಟ್ಲೀಸ್ಟ್ ಒಂದು 40-50 ನಿಮಿಷ ವಾರದಲ್ಲಿ 5 ದಿನ ಸಿನ್ಸಿಯರ್ ಆಗಿ ನೀವು ಎಕ್ಸಸೈಸ್ ಮಾಡಬೇಕು. ಎಕ್ಸಸೈಸ್ ಮಾಡಿದ್ರೇನೆ ಮೋಸ್ಟ್ ಆಫ್ ದ ಪ್ರಾಬ್ಲಮ್ಸ್ ವಿಲ್ ಸಾಲ್ವ್. ನಿಮ್ದು ವೆಯ್ಟ್ ರಿಡ್ಯೂಸ್ ಆಗುತ್ತೆ, ವೆಯ್ಟ್ ರಿಡ್ಯೂಸ್ ಆದರೆ ಆಟೋಮೆಟಿಕಲಿ ನಿಮ್ಮ ಈ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗುತ್ತೆ. ನೀವು ಯಾವುದೇ ಥರ ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ ತಗೊಳಕ್ಕೆ ಹೋಗೋಕ್ಕಿಂತ ಮುಂಚೆ ಯು ಶುಡ್ ಮೇಕ್ ಇಟ್ ಅ ಪಾಯಿಂಟ್, ನೀವು ಐಡಿಯಲ್ ನಿಮ್ಮ ವೆಯ್ಟ್ಗೇನು ಇರಲೇ, ವೆಯ್ಟ್ ಇರಲೇಬೇಕು. ನೀವು ತುಂಬ ದಪ್ಪ ಇದ್ಕೊಂಡು ತುಂಬ ದಪ್ಪ ಇದ್ದೀರಾ, ನಿಮಗೆ ಮಕ್ಕಳಾಗ್ತಾ ಇಲ್ಲ ಅಂತ ಹೇಳಿ ನೀವು ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ ಹೋದ್ರೂ ಅನ್ನೆಸೆಸರಿ ನೀವು ತುಂಬ ಜಾಸ್ತಿ ಮೆಡಿಸಿನ್ಸ್ ತಗೊಳ್ತಾ ಇರ್ತೀರಾ, ನಿಮ್ಗೇನು ಎಫೆಕ್ಟ್ ಏನು ಗೊತ್ತಾಗ್ತಾರಲ್ಲ. ಯಾಕಂದ್ರೆ ನಿಮ್ಮ ಬಾಡಿ ಅಷ್ಟೊಂದು ರೆಸಿಸ್ಟೆನ್ಸ್ ಆಗ್ಬಿಟ್ಟಿದೆ ಎಲ್ಲ ಮೆಡಿಸಿನ್ಸ್ಗೂ. ಆ ರೆಸಿಸ್ಟೆನ್ಸ್ ಹೋಗ್ಬೇಕು ಅಂತ ಹೇಳಿದ್ರೆ ನೀವು ಎಕ್ಸಸೈಸ್ ಮಾಡಿ ನಿಮ್ಮ ವೆಯ್ಟ್ ರಿಡ್ಯೂಸ್ ಮಾಡಲೇಬೇಕು. ಓಕೆನಾ, ದಟ್ ಈಸ್ ಫಸ್ಟ್ ಸೆಕೆಂಡ್ ಪಾಯಿಂಟ್. ಥರ್ಡ್ ಪಾಯಿಂಟ್, ನಿಮ್ಮ ಮನೆಯಲ್ಲಿರೋ ಎಲ್ಲ ಶುಗರಿ ಐಟಮ್ಸ್, ಸ್ವೀಟ್ಸ್, ಈ ಮತ್ತೆ ಈಗ ಡೀಪ್ ಫ್ರೈಡ್ ಐಟಮ್ಸ್, ಇದು ಬಜ್ಜಿ, ಬೋಂಡಾ, ಸಮೋಸ, ಇದೆಲ್ಲ ತಿನ್ನಲೇಬಾರ್ದು. ನಥಿಂಗ್, ಇದೆಲ್ಲ ಇದೆಲ್ಲ ಬಂದು ನಮ್ಮ ಬಾಡಿಯಲ್ಲಿ ಒಂದು ಜನರಲ್ ಇನ್ಫ್ಲಮೇಷನ್ ತರ ಕಾಸ್ ಮಾಡುತ್ತೆ. ಸೊ ಇನ್ಫ್ಲಮೇಷನ್ ಇದ್ರೆ ನಿಮ್ಗೆ ಪ್ರೆಗ್ನೆನ್ಸಿ ಖಂಡಿತ ಆಗಲ್ಲ. ಓಕೆನಾ, ಸೊ ಇದು ನೋ ಸ್ವೀಟ್ಸ್, ನೋ ಡೀಪ್ ಫ್ರೈಡ್ ಐಟಮ್ಸ್, ನೋ ಆಯಿಲಿ ಐಟಮ್ಸ್. ಓಕೆನಾ, ನಿಮ್ಮ ಸ್ವೀಟ್ಸ್, ಡೀಪ್ ಫ್ರೈಡ್, ಆಯಿಲಿ ಐಟಮ್ಸ್ ಯಾವುದನ್ನು ತಿನ್ನಬಾರ್ದು. ಈ ಕಾರ್ಬೋನೇಟೆಡ್ ಡ್ರಿಂಕ್ಸ್, ಈ ಮಾರ್ಕೆಟಲ್ಲಿ ಸಿಗೋ ಜ್ಯೂಸಸ್, ಅಲ್ಲಿ ಏನೇ ಹೇಳ್ಬೋದು ಅವರು 100% ಫ್ರೂಟು, ನೋ ಆಡೆಡ್ ಶುಗರ್, ಏನೇ ಹೇಳಿದ್ರು ಅದ್ರಲ್ಲಿ ಖಂಡಿತ ಸ್ವಲ್ಪನಾರೋ ಸ್ವಲ್ಪ ಶುಗರ್ ಇದ್ದೇ ಇರುತ್ತೆ. ವಿತೌಟ್ ಅ ಶುಗರ್ ಕಾಂಪೊನೆಂಟ್ ಯಾವುದೇ ತಿಂಡಿಗೂ ಸ್ವೀಟ್ನೆಸ್ ಬರಕ್ ಸಾಧ್ಯನೇ ಇಲ್ಲ. ನೀವು ಎಷ್ಟೆಲ್ಲಿ 0 ಕ್ಯಾಲರಿ, ಲೋ ಕ್ಯಾಲರಿ, ಏನೇ ಕ್ಯಾಲರಿ ಹೇಳ್ಬೋದು, ಬಟ್ ಸ್ಟಿಲ್ ಅದರಲ್ಲಿ ಸ್ವಲ್ಪನಾದ್ರೂ ಶುಗರ್ ಕಂಟೆಂಟ್ ಇದ್ದೇ ಇರುತ್ತೆ. ಓಕೆನಾ, ಸೊ ಡೋಂಟ್ ಗೋ ಫಾರ್ ಅದೆಲ್ಲ. ನೀವು ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಿಡೋದು, ಅದೆಲ್ಲ ತಗೊಳ್ಳಬೇಡಿ. ಇಟ್ಸ್ ನಾಟ್ ಹೆಲ್ದಿ ಆಲ್ಸೋ, ಅದನ್ನು ಹೆಲ್ದಿನೂ ಏನಿಲ್ಲ, ಅದರಿಂದ ನಮಗೇನು ನ್ಯೂಟ್ರಿಷನು ಕೂಡ ಸಿಗಲ್ಲ. ಓಕೆನಾ, ಸೊ ಎಕ್ಸಸೈಸ್ ಮಾಡಬೇಕು, ಸೀಡ್ ಸೈಕ್ಲಿಂಗ್ ಮಾಡಬೇಕು, ಮತ್ತೆ ಶುಗರ್, ಡೀಪ್ ಫ್ರೈಡ್, ಆಯಿಲಿ ಐಟಮ್ಸ್ ಎಲ್ಲನೂ ಕಟ್ ಡೌನ್ ಮಾಡಬೇಕು. ಹೆಲ್ದಿ ಫ್ರೂಟ್ಸ್ ತಗೊಳ್ಳಿ, ಹೆಲ್ದಿ ಫುಡ್ ತಗೊಳ್ಳಿ, ಬ್ರೌನ್ ರೈಸ್ ತಗೊಳ್ಳಿ, ಪಾಲಕ್, ಯಾವುದೆಲ್ಲ ಗ್ರೀನ್ ಕಲರಲ್ಲಿ ಏನೇನಿದೆಯೋ ಅದೆಲ್ಲನೂ ಹೆಲ್ದಿನೇ. ಓಕೆ, ಬ್ರಾಕೊಲಿ, ಕುಕುಂಬರ್, ವಾಟರ್ಮೆಲನ್, ಎಲ್ಲನೂ, ವಾಟ್ ಎವರ್ ಇಸ್ ಇನ್ ಗ್ರೀನ್, ಎಲ್ಲ ಗ್ರೀನ್ ಕಲರಲ್ಲಿ ಏನು ಸಿಕ್ಕಿದ್ರು ಯು ಕ್ಯಾನ್ ಟೇಕ್ ಇಟ್. ಓಕೆನಾ, ಅದರಲ್ಲಿ ಏನು ನಮಗೆ ಏನೋ ಸೈಡ್ ಎಫೆಕ್ಟ್ಸ್ ಇಲ್ಲ, ಎಂಥದ್ದು ಇಲ್ಲ. ಸೊ ಯು ಶುಡ್ ಚೇಂಜ್ ಯುವರ್ ಡಯಟ್. ನಮ್ಮ ಲೈಫ್ ಸ್ಟೈಲ್ ನಾವು ಚೇಂಜ್ ಮಾಡಬೇಕು. ಲೈಫ್ ಸ್ಟೈಲ್ ಚೇಂಜ್ ಮಾಡೋದು ನಾವು
ಒಂದು 25-30 ವರ್ಷದಿಂದ ಒಂದು ಲೈಫ್ ಸ್ಟೈಲ್ ನಾವು ಅಡ್ಜಸ್ಟ್ ಆಗಿದೀವಿ, ಅದನ್ನ ನಾವು ಚೇಂಜ್ ಮಾಡಬೇಕು ಅಂದ್ರೆ ಅದು ಓವರ್ ನೈಟ್ ಆಗಲ್ಲ. ಸೊ ಯು ಶುಡ್ ನಾವು ಕನ್ಸಿಸ್ಟೆನ್ಸಿ ಇರಬೇಕು. ಇದೆಲ್ಲಾನು ಪ್ರೊಸೆಸ್ ಏನೇ, ಯಾವುದೇ ಒಂದು ಕೆಲಸ, ಯಾವುದೇ ಒಂದು ಟ್ರೀಟ್ಮೆಂಟ್ ಆಗಲಿ, ಯಾವುದೇ ಒಂದು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಆಗಲಿ ನಾವು ತಗೊಂಡು ಬಂದ್ರೆ ಓವರ್ ನೈಟ್ ಅಲ್ಲಿ ನಮ್ಗೆ ಅದು ಡಿಫ್ರೆನ್ಸ್ ಗೊತ್ತಾಗಲ್ಲ. ಒಂದು ವಿಷಯಕ್ಕೆ ನಾವು ಸ್ಟಿಕ್ ಆನ್ ಆದ್ರೆ ಅದು ಒಂದು ಕನ್ಸಿಸ್ಟೆನ್ಸಿ ಇರಬೇಕು. ಒಂದು 3 ತಿಂಗಳು 1-6 ತಿಂಗಳವರೆಗೂ ನಮ್ಗೆ ಆ ಎಫರ್ಟ್ ಹಾಕ್ಲೇಬೇಕು. ನೀವು ಸಿನ್ಸಿಯರ್ ಆಗಿ ಇದನ್ನೆಲ್ಲ ಒಂದು 3-6 ತಿಂಗಳು ನೀವು ಟ್ರೈ ಮಾಡಿ, ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಓಕೆ, ನಾನು ನಿಮಗೆ ಒಂದು 6 ತಿಂಗಳು ಬಿಟ್ಟು ನನ್ನ ವೀಡಿಯೋಗೆ ಬಂದು ನೀವು ಯು ಶುಡ್ ಡೆಫಿನೆಟ್ಲಿ ಕಮೆಂಟ್, ನಾವು ಹಿಂಗೆ ಮಾಡಿದ್ವಿ ಡಾಕ್ಟರ್, ಡೆಫಿನೆಟ್ಲಿ ನನ್ನ ರಿಸಲ್ಟ್ ಸಿಕ್ತು ಅಂತ. ಯಾಕೆಂತ ಹೇಳಿದ್ರೆ ಅಷ್ಟು ಟೈಮ್ ನಮಗೆ ಬೇಕೇ ಬೇಕು. ನೀವು 35 ವರ್ಷಕ್ಕಿಂತ ಕಡಿಮೆ ಇದ್ದೀರಾ, ನಿಮಗೆ ಡೆಫಿನೆಟ್ಲಿ ಟೈಮ್ ಇದೆ. ಸೊ ಯು ಕ್ಯಾನ್ ಡೆಫಿನೆಟ್ಲಿ ಟ್ರೈ, ಅದು ನಿಮ್ಮ ಆ ಟೈಮ್ ನೀವು ಕೊಡಲೇಬೇಕು. ಓಕೆನಾ, ಸೊ ದಿಸ್ ಇಸ್ ಅಬೌಟ್ ಪಾಲಿಸಿಸ್ಟಿಕ್ ಓವರೀಸ್. ಏನಾದರೂ ಡೌಟ್ಸ್ ಇದ್ರೆ ನನಗೆ ಕಮೆಂಟ್ ಮಾಡಿ, ನಾನು ಇನ್ನೂ ತುಂಬ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ ಇನ್ಫರ್ಟಿಲಿಟಿ, ಪ್ರೆಗ್ನೆನ್ಸಿ ರಿಲೇಟೆಡ್ ಆ್ಯಂಡ್ ವುಮನ್ ಹೆಲ್ತ್ ರಿಲೇಟೆಡ್. ಸೊ ಚಾನಲ್ ಇಷ್ಟ ಆಯಿತು ಅಂತ ಹೇಳಿದ್ರೆ ಏನೋ ಸಬ್ಸ್ಕ್ರೈಬ್ ಟು ಮೈ ಚಾನಲ್, ಮತ್ತು ನೋಟಿಫಿಕೇಷನ್ ಬೆಲ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ಟೈಮ್ ನಾನು ವೀಡಿಯೋ ಅಪ್ಲೋಡ್ ಮಾಡಿದಾಗ ಯು ವಿಲ್ ಗೆಟ್ ಅ ನೋಟಿಫಿಕೇಷನ್. ನೆಕ್ಸ್ಟ್ ವೀಡಿಯೋ ಬಂದು ಹೌ ಟು ಗೆಟ್ ಏನೋ ಪ್ರೆಗ್ನೆಂಟ್, ಹೇಗೆ ನಾವು ನ್ಯಾಚುರಲಿ ನಾವು ಹೇಗೆ ಫಾಸ್ಟಾಗಿ ಪ್ರೆಗ್ನೆಂಟ್ ಆಗ್ಬೋದು, ಏನೆಲ್ಲ ನಾವು ಟಿಪ್ಸ್ ಫಾಲೋ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತೀನಿ. ಐಲ್ ಸಿ ಆಲ್ ಇನ್ ದ ನೆಕ್ಸ್ಟ್ ವೀಡಿಯೋ. ಓಕೆನಾ, ಅಲ್ಲಿವರೆಗೂ ಬಾಯ್ ಬಾಯ್.